ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ MSME ಲೋನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನೀವು ಏನಾದರೂ ಹೊಸದಾಗಿ ವ್ಯಾಪಾರವನ್ನ ಸ್ಟಾರ್ಟ್ ಮಾಡಬೇಕಂತಿದ್ರೆ ಅಥವಾ ಹೊಸ ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಂತಿದ್ರೆ ನಿಮಗೆ ಬಂಡವಾಳ ಇಲ್ಲ ಅಂತಂದ್ರೆ ಈ ಒಂದು MSME ಲೋನ್ ಮುಖಾಂತರ ನೀವು ಬಂಡವಾಳ ಅಥವಾ ಸಾಲ ಸೌಲಭ್ಯವನ್ನ ಪಡೆಯಬಹುದು. ಅಂದ್ರೆ ಈ ಒಂದು MSME ಲೋನ್ ಏನಿದೆ, ಎಷ್ಟು ಬೇಕಾದರೂ ನೀವು ಸಾಲ ಸೌಲಭ್ಯವನ್ನ ಈ ಒಂದು MSME ಲೋನ್ ಮುಖಾಂತರ ನೀವು ಪಡೆಯಬಹುದು. ಹಾಗಾದ್ರೆ ಯಾವುದೇ ರೀತಿಯ ಹೊಸ ಬಿಸಿನೆಸ್ ಅಥವಾ ಹೊಸ ವ್ಯಾಪಾರವನ್ನ ನೀವು ಸ್ಟಾರ್ಟ್ ಮಾಡಬೇಕಂತಿದ್ರೆ ಈ ಒಂದು MSME ಲೋನ್ ಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಿರ್ಬೋದು ಉದ್ಯಮಿ ಮಿತ್ರ ಡಾಟ್ ಇನ್ ಅಂತ ಈ ಒಂದು ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಈ ಒಂದು MSME ಲೋನ್ ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ಯಾವ್ಯಾವ ಒಂದು ಕೆಲಸ ಕಾರ್ಯಗಳಿಗೆ ಯಾವ ಒಂದು ಉದ್ದೇಶಕ್ಕಾಗಿ ಸಾಲ ಸೌಲಭ್ಯಗಳನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬಹುದು. ಮತ್ತೆ ಈ ಒಂದು MSME ಲೋನ್ ಬಗ್ಗೆ ಕೂಡ ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಪ್ರೋಗ್ರಾಮ್ಸ್ ಅಂತ ಇದೆ, ಇದರಲ್ಲಿ ಬಂದ್ರೆ MSME ಲೋನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಒಂದು MSME ಲೋನ್ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನ ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಏನು ಯಾವ್ಯಾವ ಉದ್ದೇಶಗಳಿಗೆ ಅಥವಾ ಯಾವ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಗೆ MSME ಲೋನ್ ಗಳನ್ನ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ಕೊಡಲಾಗಿದೆ. ಅಂದ್ರೆ ನಾನು ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವುದೇ ಒಂದು ಹೊಸ ವ್ಯಾಪಾರ ಅಥವಾ ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು MSME ಲೋನ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಯಾವುದೇ ಒಂದು ಫ್ಯಾಕ್ಟರಿಯನ್ನ ಹಾಕುವಂತದ್ದಾಗಿರ್ಬೋದು ಅಥವಾ ಹೊಸ ವ್ಯಾಪಾರವನ್ನ ಸ್ಟಾರ್ಟ್ ಮಾಡುವಂತದ್ದಾಗಿರ್ಬೋದು ಅಥವಾ ನಿಮ್ಗೇನು ಯಾವುದೇ ಒಂದು ಬಿಸ್ನೆಸ್ ಗೆ ಬಂಡವಾಳ ಬೇಕಂತಂದ್ರೆ ಆ ಒಂದು ಬಂಡವಾಳ ಕೊಡೋದಕ್ಕಾಗಿ ಈ ಒಂದು ಲೋನ್ ಅನ್ನ ಕೊಡುವಂತದ್ದು. ಇದೇ ರೀತಿಗೆ ನಿಮ್ಗೆ ಎಷ್ಟು ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಡಲಾಗಿದೆ. MSME ಅಂತಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಅರ್ಥ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಮೈಕ್ರೋ ಲೋನ್ ಎಷ್ಟಪ್ಪ ಅಂತಂದ್ರೆ ನಿಮ್ಗೆ 1 ಕೋಟಿವರೆಗೆ ಕೊಡಲಾಗುತ್ತೆ. ಅಂದ್ರೆ 1 ಕೋಟಿಯಿಂದ ಹಿಡಿದು 5 ಕೋಟಿವರೆಗೆ ಸಾಲ ಸೌಲಭ್ಯ ಸಿಗುತ್ತೆ, ನಿಮ್ಗೆ ಎಷ್ಟು ಬೇಕಾದರೂ ಪಡಿಬಹುದು. ಅದೇ ರೀತಿಯಾಗಿ ಸ್ಮಾಲ್ ಇದರಲ್ಲಿ ನೋಡೋದಾಯ್ತಪ್ಪ ಅಂತಂದ್ರೆ 10 ಕೋಟಿಯಿಂದ 50 ಕೋಟಿವರೆಗೆ ಸಿಗುತ್ತೆ. ಮೀಡಿಯಂ ನಲ್ಲಿ ನೋಡೋದಾಯ್ತಪ್ಪ ಅಂತಂದ್ರೆ 50 ಕೋಟಿಯಿಂದ 850 ಕೋಟಿವರೆಗೆ ನೀವು ಸಾಲ ಸೌಲಭ್ಯವನ್ನು ಪಡಿಬಹುದು. ಅಂದ್ರೆ ನಿಮ್ಗೆ ನಿಮ್ಮ ಒಂದು ಎಷ್ಟು ನಿಮ್ಗೆ ಲೋನ್ ಬೇಕಾಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ನೋಡ್ಕೊಂಡು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಈ ಒಂದು MSME ಲೋನ್ ನಲ್ಲಿ ಎಷ್ಟು ಬೇಕಾದರೂ ಸಾಲ ಸೌಲಭ್ಯವನ್ನ ಪಡಿಬಹುದು ನೀವು. ಹಾಗಾದ್ರೆ ಈ ಒಂದು MSME ಲೋನ್ ಗೆ ನಾವು ಯಾವ ರೀತಿ ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದು ಅನ್ನೋದನ್ನ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಂತರ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಲ್ಲಿಂದ ಓಪನ್ ಮಾಡ್ಕೊಳ್ಬಹುದು. ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ತಿರ್ಬೋದು ಮುದ್ರಾ ಲೋನ್ ಅಂತ ಇದೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ ಅಂತ ಇದೆ. ಅದ್ರ ಕೆಳಗಡೆ ಬಂದ್ರೆ ನಿಮ್ಗೆ MSME ಲೋನ್ಸ್ ಅಂತ ನಿಮ್ಗೆ ಆಪ್ಷನ್ ಕಾಣುತ್ತೆ. ಅಪ್ಲೈ ನೋ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಈ ಒಂದು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ನ್ಯೂ ರಿಜಿಸ್ಟ್ರೇಷನ್ ಗಾಗಿ. ಇಲ್ಲಿ ನೋಡ್ತಿರ್ಬೋದು ನ್ಯೂ ಎಂಟರ್ಪ್ರೈಸಸ್, ನ್ಯೂ ಎಂಟರ್ಪ್ರಿನರ್ ಅಂದ್ರೆ ನಿಮ್ಗೆ ಹೊಸದಾಗಿ ನೀವು ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ನ್ಯೂ ಎಂಟರ್ಪ್ರಿನರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಆಲ್ರೆಡಿ ನಮ್ದು ವ್ಯಾಪಾರ ಇದೆ, ಬಿಸ್ನೆಸ್ ಇದೆ ಅನ್ನೋರು ಆಯ್ದಪ್ಪ ಅಂತಂದ್ರೆ ನೀವು ಆಲ್ರೆಡಿ ಬಿಸ್ನೆಸ್ ಮಾಡುವಂತವರಾಗಿದ್ರೆ ಎಕ್ಸಿಕ್ಯೂಟಿವ್ ಎಂಟರ್ಪ್ರಿನರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಾವು ಸ್ವತಃ ನಮ್ದೇ ಆದಂತ ಒಂದು ಸ್ವಂತ ಬಿಸ್ನೆಸ್ ಇದೆ, ಸೆಲ್ಫ್ ಎಂಪ್ಲಾಯ್ಡ್ಗಳು ನಾವು ಅಂತಂದ್ರೆ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಇದೆಯಲ್ಲ, ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಅಂತ ಇದೆಯಲ್ಲ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಈ ಒಂದು ಡಾಕ್ಟರ್ಗಳು, ಲಾಯರ್ಗಳು, ಇಂಜಿನಿಯರ್ಗಳು ಏನಿರ್ತಾರೆ ಇವರು ಈ ಒಂದು ಲೋನ್ ಅನ್ನ ಪಡಿತಾ ಇದ್ರೆ ಈ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಅಂತ ಇದೆಯಲ್ಲ ಈ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ನ್ಯೂ ಎಂಟರ್ಪ್ರಿನರ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಹೆಸರನ್ನ ಹಾಕ್ಬೇಕು, ಮತ್ತೆ ಇಮೇಲ್ ಐಡಿನ ಹಾಕ್ಬೇಕು, ಮೊಬೈಲ್ ನಂಬರ್ನ ಹಾಕ್ಬೇಕು. ಹಾಕಿ ಇಲ್ಲಿ ಜನರೇಟ್ OTP ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಕೊಟ್ಟಂತ ಮೊಬೈಲ್ ನಂಬರ್ ಏನಿರುತ್ತೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕು. ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ವೆರಿಫೈ ಸಕ್ಸಸ್ಫುಲಿ ಅಂತ ಬರುತ್ತೆ, ಅಂದ್ರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಅಲ್ಲಿ ಕೆಳಗಡೆ ಐ ಗಾಟ್ ಇಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಐ ಗಾಟ್ ಇಟ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಐ ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಮೈ ಡ್ಯಾಶ್ಬೋರ್ಡ್ ಅಂತ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸೀಸ್ ಅಂತ ನಿಮಗೆ ಕಾಣುತ್ತೆ ಮೊದಲ ಆಪ್ಷನ್ನು. ಅಂದರೆ ನಿಮಗೆ ಯಾವುದೇ ಒಂದು ಏಜೆನ್ಸಿಯ ಸಪೋರ್ಟನ್ನು ತಗೊಂಡು ನೀವು ಲೋನ್ಗೆ ಅಪ್ಲೈ ಮಾಡ್ತಾ ಇದ್ರೆ ಈ ಒಂದು ಮೊದಲ ಆಪ್ಷನ್ ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸೀಸ್ ಅಂತ ಇದೆಯಲ್ಲ, ಎನ್ಕ್ವೈರಿ ನಾವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸಹಾಯವನ್ನು ಪಡಿಬೋದು. ಇಲ್ಲ ನಾವು ಡೈರೆಕ್ಟಾಗಿ ನಾವೇ ಸ್ವತಃ ಅಪ್ಲೈ ಮಾಡ್ತೀವಿ ಅಂತಂದರೆ ಲೋನ್ ಅಪ್ಲಿಕೇಶನ್ ಸೆಂಟರ್ ಅಂತ ಇದೆ, ಇಲ್ಲಿ ಅಪ್ಲೈ ನಾವು ಅಂತ ಇದೆ ನೋಡ್ತಿರ್ಬೋದು, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಲೋನ್ ಅಮೌಂಟನ್ನು ಸೆಟ್ ಮಾಡೋಕ್ಕೆ ಕೇಳುತ್ತೆ ಇಲ್ಲಿ MSME ಲೋನ್ ಅಂತ.
ಅಂದ್ರೆ ಇಲ್ಲಿ ಲೋನ್ ಅಮೌಂಟ್ ಅಂತ ಇದೆ ನಿಮಗೆ ಎಷ್ಟು ಲೋನ್ ಬೇಕು ಅನ್ನೋದನ್ನ ಈ ಕಾಲಮ್ ನಲ್ಲಿ ಹಾಕಬಹುದು ಇಲ್ಲಂದ್ರೆ ಒಂದು ಲೈನ್ ಇದೆ ಇಲ್ಲಿ ಲೋನ್ ಅಮೌಂಟ್ ಅನ್ನು ನೀವು ಸೆಟ್ ಮಾಡಬಹುದು ನಂತರ ಇಲ್ಲಿ ನಿಮಗೆ ನಾಲ್ಕು ಸ್ಟೆಪ್ ಗಳು ಇರುತ್ತೆ ಈ ಒಂದು ಲೋನ್ ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಸಿಕ್ ಇನ್ಫರ್ಮೇಷನ್ ನ ಫುಲ್ಫಿಲ್ ಮಾಡಬೇಕು ಅದರ್ ಇನ್ಫರ್ಮೇಷನ್ ಮತ್ತೆ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡೋದು ಮತ್ತೆ ಕೊನೆಯದಾಗಿ ಡಿಕ್ಲರೇಷನ್ ಅಂತ ಇರುತ್ತೆ ಇದರಲ್ಲಿ ಒಂದೊಂದಾಗಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಮೊದಲದಾಗಿ ಬಿಸಿನೆಸ್ ಇನ್ಫರ್ಮೇಷನ್ ಅಂತ ಕೇಳುತ್ತೆ ಇಲ್ಲಿ ನೋಡ್ತಿರಬಹುದು ಬಿಸಿನೆಸ್ ಇನ್ಫರ್ಮೇಷನ್ ನಲ್ಲಿ ನೀವು ಯಾವ ರೀತಿಯ ಬಿಸಿನೆಸ್ ಅನ್ನು ನೀವು ಸ್ಟಾರ್ಟ್ ಮಾಡ್ತಿರ್ತೀರಾ ಅದಕ್ಕೆ ಏನು ಹೆಸರು ಇಟ್ಟಿರ್ತೀರಾ ಆ ಒಂದು ಹೆಸರನ್ನ ಹಾಕಬೇಕು ನಂತರ ಇಲ್ಲಿ ನೋಡ್ತಿರಬಹುದು ಕಾನ್ಸ್ಟಿಟ್ಯೂಷನ್ ಅಂತ ಕೇಳುತ್ತೆ ಇಲ್ಲಿ ನೀವು ಏನು ಪ್ರೊಪರೇಟರ್ ಪಾರ್ಟ್ನರ್ ಅಥವಾ ಪ್ರೈವೇಟ್ ಅನ್ನೋದನ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ನಿಮ್ಮ ಸ್ಟೇಟ್ ಡಿಸ್ಟ್ರಿಕ್ಟ್ ಮತ್ತೆ ನಿಮ್ಮ ಊರು ಅಡ್ರೆಸ್ ಅನ್ನು ಹಾಕಬೇಕು ಅದು ಹಾಕಿದ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ ಬಂದಿರುತ್ತೆ ನಂತರ ನೀವು ಬಿಸಿನೆಸ್ ಮಾಡುವಂತ ಪ್ಲೇಸ್ ಏನಿದೆ ಅದು ಓನಾ ಲೀಸಾ ಅಥವಾ ರೆಂಟೆಡ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ನಿಮ್ಮ ಇಮೇಲ್ ಐಡಿ ಮೊಬೈಲ್ ನಂಬರ್ ಆಟೋಮ್ಯಾಟಿಕ್ ಆಗಿ ಇಲ್ಲಿ ಬಂದಿರುತ್ತೆ ಮತ್ತೆ ನಿಮ್ಮ ಬಿಸಿನೆಸ್ ನ ಎಂಟರ್ಪ್ರೈಸಸ್ ಪಾನ್ ಕಾರ್ಡ್ ನಂಬರ್ ಇತ್ತಂದ್ರೆ ಅದನ್ನ ಹಾಕಬೇಕಾಗುತ್ತೆ ಇಲ್ಲಿಗೆ ನಿಮಗೆ ನಂತರ ನೀವು ಏನು ಮಾಡಬೇಕು ಬಿಸಿನೆಸ್ ಆಕ್ಟಿವಿಟಿ ಬಗ್ಗೆ ಮಾಹಿತಿ ಕೇಳುತ್ತೆ ಇಲ್ಲಿ ನೋಡ್ತಿರಬಹುದು ಕೆಳಗಡೆ ಬರಬೇಕು ಬಿಸಿನೆಸ್ ಆಕ್ಟಿವಿಟಿ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂದ್ರೆ ನೀವು ನ್ಯೂ ಬಿಸಿನೆಸ್ ಎಂಟರ್ಪ್ರೈಸಸ್ ಅಂತ ಕೇಳುತ್ತೆ ಅಂದ್ರೆ ಹೊಸ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡುವಂತವರ ನೀವು ಅಂತ ಕೇಳುತ್ತೆ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಎಸ್ ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದೀನಿ ನಂತರ ಫಸ್ಟ್ ಟೈಮ್ ಎಂಟರ್ಪ್ರಿನರ್ ಅಂತ ಕೇಳುತ್ತೆ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಹೊಸ ಬಿಸಿನೆಸ್ ಅನ್ನು ನೀವು ಸ್ಟಾರ್ಟ್ ಮಾಡುವಂತವರಾಗಿದ್ರೆ ಎಸ್ ಅಂತ ಎರಡು ಕಾಲಮ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಆಲ್ರೆಡಿ ನಮ್ದು ಬಿಸಿನೆಸ್ ಐತಪ್ಪ ಅಂತಂದ್ರೆ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಆ ಬಿಸಿನೆಸ್ ಮೇಲೆ ಲೋನ್ ಪಡಿತಾ ಇದೀವಪ್ಪ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಇಂಡಸ್ಟ್ರಿ ಟೈಪ್ ಅಂತ ಕೇಳುತ್ತೆ ಯಾವ ರೀತಿ ಬಿಸಿನೆಸ್ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಬಿಸಿನೆಸ್ ಸರ್ವಿಸ್ ಬಿಸಿನೆಸ್ ಟ್ರೇಡಿಂಗ್ ಬಿಸಿನೆಸ್ ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಂಡಸ್ಟ್ರಿಯಲ್ ಗ್ರೂಪ್ ಯಾವ ತರ ಬಿಸಿನೆಸ್ ನಿಮ್ದು ಆ ಒಂದು ಸರ್ವಿಸ್ ಬಿಸಿನೆಸ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಬಿಸಿನೆಸ್ ಆಗಿರ್ಬೋದು ಅದರಲ್ಲಿ ಯಾವ ತರ ಬಿಸಿನೆಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ನೋಡ್ತಿರಬಹುದು ಪ್ರಪೋಸ್ ಬಿಸಿನೆಸ್ ಅಂತ ಕೇಳುತ್ತೆ ಈ ಒಂದು ಕಾಲಮ್ ಮುಖಾಂತರ ಕೂಡ ನಿಮ್ಮ ಬಿಸಿನೆಸ್ ಯಾವ್ದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪ್ರಾಡಕ್ಟ್ ಅಂತ ಕೇಳುತ್ತೆ ಇಲ್ಲಿ ನೋಡ್ತಿರಬಹುದು ಪ್ರಾಡಕ್ಟ್ ಕಾಲಮ್ ನಲ್ಲಿ ಜಸ್ಟ್ ನೀವು ಟೈಪ್ ಮಾಡಿದ್ರೆ ಸಾಕು ನೀವು ಯಾವ ತರ ಬಿಸಿನೆಸ್ ಅನ್ನ ಮಾಡ್ತಿದ್ರೆ ಆ ಬಿಸಿನೆಸ್ ಅಲ್ಲಿ ಯಾವ ತರ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಿದ್ರೆ ಅನ್ನೋದನ್ನ ಇಲ್ಲಿ ಜಸ್ಟ್ ಟೈಪ್ ಮಾಡಿ ನೀವು ಪ್ರೆಸ್ ಮಾರ್ಕ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಆಡೆಡ್ ಪ್ರಾಡಕ್ಟ್ ಅಂತ ಇದೆಯಲ್ಲ ಅದರಲ್ಲಿ ಬರುತ್ತೆ ನಿಮಗೆ ನಂತರ ಇಲ್ಲಿ ನಾವು ಕೆಳಗಡೆ ಬಂದ್ರೆ ನಿಮಗೆ ವೆದರ್ ದಿ ಯೂನಿಟ್ ರಿಜಿಸ್ಟರ್ಡ್ ಅಂತ ಕೇಳುತ್ತೆ ಅಂದ್ರೆ ನೀವು ಮಾಡುವಂತ ಬಿಸಿನೆಸ್ ಏನಿದೆ ಅದು ಆ ಒಂದು ರಿಜಿಸ್ಟರ್ ನ ಮಾಡಿದ್ರೆ ಆ ಬಿಸಿನೆಸ್ ಗೆ ಅಂತ ಕೇಳುತ್ತೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಈ ಕಾಲಮ್ ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ಆಕ್ಟ್ ಸ್ಟೇಟ್ ಅಡ್ರೆಸ್ ಅನ್ನ ಹಾಕಬೇಕು ಇಲ್ಲ ನಮ್ಮ ಮಾಡುವಂತ ಬಿಸಿನೆಸ್ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದ್ರೆ ಈ ಬಾಕ್ಸ್ ನ ಫುಲ್ಫಿಲ್ ಮಾಡೋದು ಅಂದ್ರೆ ಟಿಕ್ ಮಾಡುವಂತ ಅವಶ್ಯಕತೆ ಇಲ್ಲ ನಂತರ ಇಲ್ಲಿ ನೀವು ಕೆಳಗಡೆ ಬರಬೇಕು ವೆದರ್ ದಿ ಯೂನಿಟ್ ಈಸ್ ಜೆಡ್ ರೇಟೆಡ್ ಅಂತ ಕೇಳುತ್ತೆ ಇದನ್ನ ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ ನಂತರ ನಾವು ಇಲ್ಲಿ ಏನ್ ಮಾಡಬೇಕು ಜಸ್ಟ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎರಡನೇ ಆಪ್ಷನ್ ಅದರ್ ಇನ್ಫಾರ್ಮೇಶನ್ ನ ಕೊಡಬೇಕಾಗುತ್ತೆ ಈ ಒಂದು ಅದರ್ ಇನ್ಫಾರ್ಮೇಶನ್ ನಲ್ಲಿ ಇಲ್ಲಿ ನೋಡ್ತಿರಬಹುದು ನಾನಾ ರೀತಿಯ ಬ್ಲೂ ಕಲರ್ ಲೈನ್ ನಲ್ಲಿ ಹೆಸರುಗಳಿದಾವೆ ಅದ್ರ ಮುಂದೆ ಪ್ಲಸ್ ಮಾರ್ಕ್ ಇದಾವೆ ಜಸ್ಟ್ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಏನ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಕೆಂಪು ಸ್ಟಾರ್ ಇರುವಂತ ಕಾಲಮ್ ಗಳಲ್ಲಿ ಕೇಳಿರುವಂತ ಮಾಹಿತಿಗಳನ್ನ ನೀವು ಫುಲ್ಫಿಲ್ ಮಾಡಿದ್ರೆ ಸಾಕು ಉಳಿದಂತ ಕೆಂಪು ಸ್ಟಾರ್ ಇಲ್ಲ ಅಂತಂದ್ರೆ ಆ ಕಾಲಮ್ ಗಳನ್ನ ಫುಲ್ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಆಫ್ ಪ್ರೊಪರೇಟರ್ ಅಂತ ಕೇಳುತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅದ್ರ ಮುಂದೆ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಹೆಸರು ಮತ್ತೆ ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮ್ ಅನ್ನ ಹಾಕ್ಬೇಕು ಅಂದ್ರೆ ಡೇಟ್ ಆಫ್ ಬರ್ತು ಮೇಲ್ ಆ ಫಿಮೇಲ್ ನೀವು ಅಡ್ರೆಸ್ ಸ್ಟೇಟ್ ಯಾವುದು ಡಿಸ್ಟ್ರಿಕ್ಟ್ ಯಾವುದು ಅನ್ನೋದನ್ನ ಹಾಕ್ಬೇಕು ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್ ಎಷ್ಟಾಗಿದೆ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನು ಪಾನ್ ಕಾರ್ಡ್ ನಂಬರ್ ಏನು ಅನ್ನೋದ ಕೇಳುತ್ತೆ ಅಂದ್ರೆ ಇಲ್ಲಿ ಕೆಂಪು ಸ್ಟಾರ್ ಇರುವಂತ ಕಾಲಂಗಳನ್ನ ನೀವು ಫುಲ್ಫಿಲ್ ಮಾಡಿದ್ರೆ ಸಾಕು ಉಳಿದಂತ ಕಾಲಂಗಳನ್ನ ನೀವು ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ ನಂತರ ಫುಲ್ಫಿಲ್ ಮಾಡಿದ್ಮೇಲೆ ಇಲ್ಲಿ ಮೇಲೆ ಪ್ಲಸ್ ಅಂತ ಇತ್ತಲ್ಲ ಅದು ಮೈನಸ್ ಆಗಿರುತ್ತೆ ಇಲ್ಲಿ ನೋಡ್ತಿರ್ಬೋದು ಮೈನಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಆ ಒಂದು ಕಾಲಂಗಳು ಏನಿದಾವೆ ಕ್ಲೋಸ್ ಆಗುತ್ತೆ ನಂತರ ನೇಮ್ ಆಫ್ ಅಸೋಸಿಯೇಟೆಡ್ ಅಸೋಸಿಯೇಟ್ ಅಂತ ಒಂದು ಕಾಲಮ್ ಇದೆ ಅದ್ರ ಮುಂದೆ ಪ್ಲಸ್ ಮಾರ್ಕ್ ಇದೆ ನೋಡ್ತಿರ್ಬೋದು ಜಸ್ಟ್ ಈ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅಂದ್ರೆ ಇಲ್ಲಿ ಕೆಂಪು ಸ್ಟಾರ್ ಇರುವಂತಹ ಕಾಲಂಗಳು ಇತ್ತಂದ್ರೆ ತುಂಬ್ರಿ ಇಲ್ಲಂದ್ರೆ ಅದೇ ರೀತಿಯಾಗಿ ಇದನ್ನ ಕ್ಲೋಸ್ ಮಾಡಿಬಿಡಿ ಈಗ ಇದೇ ರೀತಿಯಾಗಿ ನೀವು ಎಲ್ಲ ಕಾಲಂಗಳನ್ನ ಚೆಕ್ ಮಾಡ್ಕೊಂತ ಹೋಗ್ಬೇಕು ಇಲ್ಲಿ ಯಾವ್ದಾದ್ರು ಕೆಂಪು ಸ್ಟಾರ್ ಇರುವಂತಹ ಕಾಲಂಗಳನ್ನ ತುಂಬುವಂತ ಅವಶ್ಯಕತೆ ಇತ್ತಂದ್ರೆ ತುಂಬಿ ಇಲ್ಲಂದ್ರೆ ಖಾಲಿ ಬಿಟ್ಟು ಕೂಡ ನಡೆಯುತ್ತೆ ನಂತರ ನೀವು ಏನ್ ಮಾಡಬೇಕು ನೆಕ್ಸ್ಟ್ ಬಟನ್ ಮೇಲೆ ಕೆಳಗಡೆ ಬಂದು ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಮೂರನೇ ಸ್ಟೆಪ್ ಅಟ್ಯಾಚ್ಡ್ ಡಾಕ್ಯುಮೆಂಟ್ಸ್ ಅಂತ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವ್ಯಾವ ಡಾಕ್ಯುಮೆಂಟ್ ಗಳನ್ನ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೊದಲನೇದಾಗಿ ಈ ಡಾಕ್ಯುಮೆಂಟ್ ಗಳು ಬಂದು ನಿಮಗೆ JPG PNG ಮತ್ತೆ JPEG BMP PDF ಫಾರ್ಮೆಟ್ ನಲ್ಲಿ ಇರಬೇಕಾಗುತ್ತೆ ಮತ್ತೆ 250 KB ಒಳಗಡೆ ಈ ಒಂದು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕು ಅಂದ್ರೆ ಈ ಒಂದು ದಾಖಲಾತಿಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ
ಯಾವ ಯಾವ ದಾಖಲಾತಿಗಳು ಬೇಕಂದ್ರೆ ನಿಮ್ಮ ಒಂದು ಐಡಿ ಪ್ರೂಫ್ ಬೇಕಾಗುತ್ತೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಅಪ್ಲಿಕೆಂಟ್ ಫೋಟೋ ಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಫೋಟೋ ಬೇಕಾಗುತ್ತೆ ಮತ್ತೆ ನಿಮ್ಮ ಸಿಗ್ನೇಚರ್ ಇರುವಂತ ಒಂದು ಸ್ಕ್ಯಾನ್ ಮಾಡಿರುವಂತ ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ ಅದರ ಜೊತೆಗೆ ನೀವು ಬಿಸಿನೆಸ್ ಏನು ಮಾಡ್ತಿರ್ತೀರಾ ಅಲ್ಲಿ ಒಂದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಮತ್ತೆ ಥರ್ಡ್ ಪಾರ್ಟಿ ಗ್ಯಾರಂಟಿ ಒಂದು ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ ಗಳನ್ನ ನೀವು ಅಪ್ಲೋಡ್ ಮಾಡಿದ್ರೆ ಸಾಕು ಮತ್ತೆ ಬೇರೆ ಒಂದು ಕಾಲಮ್ ನಲ್ಲಿ ಇರುವಂತ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಕೆಂಪು ಸ್ಟಾರ್ ಇರುವಂತ ಕಾಲಮ್ ಗಳಲ್ಲಿ ಇರುವಂತ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಿ ಇಲ್ಲಿ ನೋಡ್ತಿರಬಹುದು ಐಡಿ ಪ್ರೂಫ್ ನಲ್ಲಿ ನಿಮಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಪಾನ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಸೈಜ್ ಅನ್ನ ಅಪ್ಲೋಡ್ ಮಾಡಬಹುದು ಇನ್ನು ಅಡ್ರೆಸ್ ಪ್ರೂಫ್ ನಲ್ಲಿ ನೋಡ್ತಿರಬಹುದು ನಿಮಗೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ರೇಷನ್ ಕಾರ್ಡ್ ನ ಅಪ್ಲೋಡ್ ಮಾಡಬಹುದು ಇನ್ನು ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕು ನಂತರ ನಿಮ್ಮ ಒಂದು ಬಿಸಿನೆಸ್ ನ ಅಡ್ರೆಸ್ ಪ್ರೂಫ್ ಅನ್ನ ಇಲ್ಲಿ ಕೆವಿಸಿ ಫಾರ್ ಎಂಟರ್ಪ್ರೈಸಸ್ ಅಂತ ಇದೆ ಆ ಕಾಲಮ್ ನಲ್ಲಿ ಮೊದಲೇ ಆಪ್ಷನ್ ನ ನೀವು ಬಿಸಿನೆಸ್ ಮಾಡುವಂತ ಅಡ್ರೆಸ್ ಪ್ರೂಫ್ ಅನ್ನ ಅಪ್ಲೋಡ್ ಮಾಡಬೇಕು ಮತ್ತೆ ಥರ್ಡ್ ಪಾರ್ಟಿ ಒಂದು ಗ್ಯಾರಂಟಿ ಥರ್ಡ್ ಪಾರ್ಟಿ ದು ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು ಇಷ್ಟೆಲ್ಲ ಆದ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಸಿವಿಲ್ ಸ್ಕೋರ್ ನ ಚೆಕ್ ಮಾಡಬಹುದು ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿವಿಲ್ ಸ್ಕೋರ್ ನ ಚೆಕ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಕೂಡ ಮಾಡಬಹುದು ಇದೇನ್ ಮ್ಯಾಂಡೇಟ್ ಇಲ್ಲ ಖಾಲಿ ಬಿಟ್ರು ಕೂಡ ನಡೆಯುತ್ತೆ ನಂತರ ನೀವು ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಕೊನೆಯ ಸ್ಟೇಜ್ ಇದು ಕೊನೆಯ ಸ್ಟೆಪ್ ಡಿಕ್ಲರೇಷನ್ ಅಂತ ಇರುತ್ತೆ ಇಲ್ಲಿ ಕೆಳಗಡೆ ನೋಡ್ತಿರಬಹುದು ಡಿಕ್ಲರೇಷನ್ ಕೆಳಗಡೆ ಬಂದ್ರೆ ಐ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಬಾಕ್ಸ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಐ ಅಗ್ರಿ ಅಂತ ಒಂದು ಬಾಕ್ಸ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೈ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ಒಂದು ಲೋನ್ ಗೆ ಎಂಎಸ್ಸಿ ಎಂಇ ಲೋನ್ ಗೆ ಅಪ್ಲಿಕೇಶನ್ ಏನಿದೆ ಸಲ್ಲಿಸಿದಂತ ಆಗುತ್ತೆ ನಂತರ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಜನರೇಟ್ ಆಗಿರುವಂತ ಒಂದು ಪ್ರಿಂಟ್ ಔಟ್ ಬರುತ್ತೆ ಆ ಒಂದು ಪ್ರಿಂಟ್ ಔಟ್ ನ ನೀವು ತೆಗೆದುಕೊಂಡು ಇಟ್ಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾದ್ರೆ ಅದು ಬಹಳಷ್ಟು ಯೂಸ್ ಆಗುತ್ತೆ ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ನೀವು ಯಾವುದೇ ಒಂದು ಹೊಸ ವ್ಯಾಪಾರ ಅಥವಾ ಹೊಸ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡೋಕೆ ಈ ಒಂದು ಎಂಎಸ್ಎಂಇ ಲೋನ್ ಗೆ ನೀವು ಅಪ್ಲಿಕೇಶನ್ ನ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ